ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಚಿಂಚೋಳಿ ಚಿಂಚೋಳಿ ಮುಂದಿನ ವಿಧಾನಸಭಾ ಕ್ಷೇತ್ರ ಚಿಂಚೋಳಿ ಬಿಜೆಪಿ ಡಾಕ್ಟರ್ ಅವಿನಾಶ್ ಜಾಧವ್ ಬೈ ಎಲೆಕ್ಷನ್ ಅಲ್ಲಿ ಗೆದ್ದು ಎಂ ಎಲ್ ಈಗ ಮತ್ತೆ ಅವರು ಬಿಜೆಪಿ ಕಂಟೆಸ್ಟ್ ಮಾಡ್ತಿದ್ದಾರೆ ಜೊತೆಗೆ ಕಾಂಗ್ರೆಸ್ ಇಂದ ಸುಭಾಷ್ ರಾಥೋಡ್ ಜೆಡಿಎಸ್ ಇಂದ ಸಂಜೀವ್ ಯಾಕಾಪೂರ್ ಸೊ ತ್ರಿಕೋನ ಸ್ಪರ್ಧೆ ತ್ರಿಕೋನ ಸ್ಪರ್ಧೆ ಸಂಜೀವನ್ ಏಕಾಪುರ್ ಕಂಟೆಸ್ಟ್ ಮಾಡ್ತಿರೋ ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ಆಗದು ಸಂಜೀವನ್ಯಕಾಪುರ್ ಎಂಟ್ರಿ ಜೆಡಿಎಸ್ ಕ್ಯಾಂಡಿಡೇಟ್ ತ್ರಿಕೋನಕ್ಕೆ ತಕೊಂಡೋಯ್ತು ಹೆಂಗಿದೆ ಇಲ್ಲಿ ಅಂತಂದ್ರೆ ಕುಮಾರ್ ಸ್ವಾಮಿ ಹೆಚ್ಚು ಎಫರ್ಟ್ ಆಗ್ತಾವ್ರೆ ಈ ತೆಲಂಗಾಣ ಬೇರೆ ಜೊತೆ ಮೈತ್ರಿ ಅಲ್ಲ ಇವ್ರ ಸರ್ಕಾರ ಭಾರತ ರಾಷ್ಟ್ರ ಸಮಿತಿ ಕೂಡ ಜೆಡಿಎಸ್ ಎಲ್ಲವನ್ನೂ ಕೂಡ ಅರ್ಪಿಸ್ತಿದೆ ಆಮೇಲೆ ಈ ಗುಲ್ಬರ್ಗ ಈ ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ತೆಲಂಗಾಣ ತುಂಬಾ ಅಂದ್ರೆ ಹೈದ್ರಾಬಾದ್ ಗೆ ತುಂಬಾ ಪಕ್ಕದ್ದು ಬೆಂಗಳೂರು ದೂರ ಅನ್ನೋದಲ್ಲ ಹುಬ್ಳಿನ ದೂರ ಹೈದರಾಬಾದ್ ಹತ್ರ ಹೌದು ಸೊ ಇಲ್ಲಿ ಜೆಡಿಎಸ್ ನ ಕ್ಯಾಂಡಿಡೇಟ್ ಗಳೇನ ಆ ಭಾಗದಲ್ಲಿ ಬರ್ತಾರೆ ಬೀದರ್ ಆಗ್ಬಹುದು ರಾಯಚೂರ್ ಆಗ್ಬಹುದು ಕಲಬುರ್ಗಿ ಆಗ್ಬಹುದು ಹಿಂಗೆ ಇಲ್ಲೆಲ್ಲ ಒಂದ್ ಸ್ವಲ್ಪ ಟಿ ಆರ್ ಎಸ್ ನ ಇಂಪ್ಯಾಕ್ಟ್ ಅಂದ್ರೆ ಚಂದ್ರಶೇಖರ್ ರಾವ್ ಮುಖ ನೋಡಿ ಯಾವನ್ ಓಟ್ ಹಾಕಲ್ಲ ಅದ್ ಬೇರೆ ಕಥೆ ಏ ಚಂದ್ರಶೇಖರ್ ಯಾವನೋ ಕ್ಯಾರಿ ಅನ್ನಲ್ಲ ಅಂದ್ರೆ ಸಚಿವರು ಕೆಲವರು ಅಲ್ಲ ಇಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ಸಚಿವರದು ಅಲ್ಲ ಖಾಸ್ ಕೆಲಸ ಮಾಡ್ತದೆ ಹ್ಮ್ ಜಮ್ಮು ಕಾಶ್ಮೀರದ ಯಾವ್ದಾರ ಒಂದು ಕಾಸು ಬಂದ್ರು ಕರ್ನಾಟಕದಲ್ಲಿ ಕೆಲಸ ಮಾಡ್ತದೆ ಅಂದ್ರೆ ಇದು ತೆಲಂಗಾಣ ಸರ್ಕಾರದ ಕಾಸು ಕರ್ನಾಟಕದಲ್ಲಿ ಜೆಡಿಎಸ್ ಪರವಾಗಿ ಕೆಲಸ ಮಾಡುತ್ತೆ ಅಂತ ಇದೆ ಅಂದ್ರೆ ಹಣ ಬಲ ಎಲ್ಲಾ ಬಲನೂ ಕೊಡ್ತಾರ್ಟಿ ಏನ್ ಸಿಗುತ್ತೆ ಪ್ರಚಾರದ ಜೊತೆಗೆ ಪವರ್ ಪಾಲಿಟಿಕ್ಸ್ ಪವರ್ ಅಂದ್ರೆ ಅವ್ರೇನು ಅಧಿಕಾರಿ ನಾಲ್ಕಣ್ಣಮ್ಮ ಪಿಡಿ ಓಡಾಡ್ಸಕ್ ಆಗಲ್ಲ ತೆಲಂಗಾಣ ಸರ್ಕಾರದ ಕೈ ಪವರ್ ಅಂದ್ರೆ ಸ್ವಲ್ಪ ಕಾಸು ಜನರ ಜೊತೆ ಕಾಸು ಇಲ್ಲಿ ತೆಲಂಗಾಣ ಸರ್ಕಾರದ ಕಾಸು ಕರ್ನಾಟಕದಲ್ಲಿ ಓಡಾಡುವಂತ ಸಾಧ್ಯತೆ ಇದೆ ಹಾಗಾಗಿ ಲೆಕ್ಕಾಚಾರ ಚೇಂಜಸ್ ಬಟ್ ಇಲ್ಲಿ ತ್ರಿಕೋನ ಸ್ಪರ್ಧೆ ಇದೆ ಚಿಂಚೋಳಿಯಲ್ಲಿ ಚಿಂಚೋಳಿಯಲ್ಲಿ ಅವಿನಾಶ್ ಜಾಧವ್ ಸುಭಾಷ್ ಹಾಗೆ ಸಂಜೀವ್ ವ್ಯಾಕಾಪ್ ಈ ಲೆಕ್ಕಾಚಾರ ಇದೆ ಇಲ್ಲಿ ಏನು ಅಂದ್ರೆ ಹೆಂಗ ಹೋದ್ರು ಏನಾಗುತ್ತೆ ಈ ಮೂರನೇ ಪಕ್ಷ ಬಂದಾಗ ಅದು ಓಟ್ ಹೆಚ್ಚು ಕಮ್ಮಿ ಕಿತ್ತ ಹಾಕದು ಕಾಂಗ್ರೆಸ್ ಅದು ಜೆಡಿಎಸ್ ಸೊ ಸಹಜವಾಗಿ ಅವಿನಾಶ್ ಜಾಧವ್ ಸ್ವಲ್ಪ ನಿರಾಳರಾಗಿದ್ದಾರೆ ಸದ್ಯಕ್ಕೆ ಏನು ಮೂವತ್ ಮೂವತ್ತೈದು ದಿನ ಹೆಂಗ್ ಬೇಕಾದ ತಿರುಗಬಹುದು ಹೇಳ್ಲಿಕ್ಕೆ ಸಾಧ್ಯ ಇಲ್ಲ